ನಮಸ್ಕಾರ. ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗೆ ಯುವ ಕವಯಿತ್ರಿ ನಿರೀಕ್ಷಿತಾ ಮಂಗಳೂರು ಇವರಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣಿದುಕುಟ್ಟಿ ಓದುಗರ ಎದೆಗಿಳಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿ ಸಮಯ. ನಾನು ಅನಿತಾ ಸಿಕ್ವೇರ. ಕಾರ್ಯಕ್ರಮದ ಶುರುವಿನಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ. ನಿಮ್ಮ ಪೂರ್ಣ ಹೆಸರು, ಕಲಿತಿರುವಂಥ ಶಾಲಾ ಕಾಲೇಜು, ನಿಮ್ಮ ಊರು, ಕುಟುಂಬ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೋಸ್ಕರ ಕೊಡಿ. ನನ್ನ ಹೆಸರು ನಿರೀಕ್ಷಿತಾ. ನನ್ನ ಊರು ಮಂಗಳೂರು ಮತ್ತು ಮೂಡುಬಿದ್ರೆ ಹತ್ರ ಎಡಪದವ ಅಂತ. ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಮುಚ್ಚೂರು ಅಂತ ಒಂದು ಪ್ಲೇಸ್ ಸಿಗ್ತದೆ, ಅಲ್ಲಿ ನನ್ನ ಊರು. ನಾನು ಕಲಿತಾ ಇರೋದು ACCA ಕೋರ್ಸು, ಅಂದರೆ ಅದೊಂದು CA ಟೈಪಲ್ಲೇ ಕೋರ್ಸು. CA ಆದರೆ ಇಂಡಿಯಾಕ್ಕೇನೆ ರೆಪ್ರೆಸೆಂಟ್ ಆದರೆ ಅಪ್ಲೈ ಆದರೆ, ಇದು ACCA ಅನ್ನೋದು ಫಾರಿನ್ ಕೋರ್ಸ್ ಥರನೇ. ಮತ್ತು ನಾನು ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ತಮ್ಮ ಇರೋದು. ನಮ್ಮ ಮನೆಯಲ್ಲಿ ಅಪ್ಪ, ಅಮ್ಮ, ನಾನು, ನನ್ನ ತಮ್ಮ, ಈ ನಾಲ್ಕು ಜನ ಇರೋದು. ಮತ್ತು ಈ ಬರವಣಿಗೆಯಲ್ಲಿ ಆಸಕ್ತಿ ಅನ್ನುವಂಥದ್ದು ಯಾವಾಗಿಂದ ಶುರುವಾಯಿತು? ನನಗೆ ಪ್ರೌಢಶಾಲೆಯಲ್ಲಿ ಒಂದು ಸಲ ಮ್ಯಾಮ್ ಹೇಳಿದ್ರು ಒಂದು ಕವನ ಬರೀರಿ ಅಂತ ಒಂದು ಪ್ರೋಗ್ರಾಮಿಗೆ ಶಾಲೆಯ ಕುರಿತು. ಆ ದಿವಸ ನನಗೆ ಕವನದ ಬಗ್ಗೆ ಒಂದು ಚೂರು ನಾಲೆಜ್ ಇರಲಿಲ್ಲ. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಒಂದ್ಸಲ ಬರ್ದೆ. ಅದು ನಾನು ಬರೆದ ಕವನ ಎಲ್ಲರೂ ಹೇಳಿದ್ರು ಎಷ್ಟು ಚೆನ್ನಾಗಿದೆ ಅಂತ. ಆಮೇಲಿಂದ ನನಗೆ ಸ್ವಲ್ಪ ಆಸಕ್ತಿ ಬಂತು, ನಾನು ಇನ್ನೂ ಚೆನ್ನಾಗಿ ಬರಿಬೋದು, ಇನ್ನೂ ಬರಿದ್ರೆ ಎಷ್ಟೆಲ್ಲ ಪ್ರಶಂಸೆ ಸಿಗ್ಬೋದು ಅಂತ. ಅಲ್ಲಿಂದ ನನ್ನದು ಪ್ರೌಢಶಾಲೆಯಲ್ಲಿ 8ನೇ ತರಗತಿಯಿಂದ ಸ್ಟಾರ್ಟ್ ಆದ ಜರ್ನಿ ಇವತ್ತು ಇಲ್ಲಿ ತನಕ. ಶಾಲೆ ಬಗ್ಗೆ ಬರೆದಿರುವಂತದ್ದ? ಶಾಲೆ ಕುರಿತು ನಮ್ಮ ಸೈಂಟ್ ಜೋಸೆಫ್ ಶಾಲೆ ಬಜ್ಪೆಯಲ್ಲಿ ನಾನು ಮಾಡಿದ್ದೆ. ನನ್ನ ಪ್ರಾಥಮಿಕ ಶಾಲೆಯನ್ನು ನಾನು ನೀರ್ಕೆರೆಯಲ್ಲಿ, ಪ್ರೌಢಶಾಲೆಯನ್ನು ಬಜ್ಪೆಯಲ್ಲಿ, ಬಜ್ಪೆ ಸೈಂಟ್ ಜೋಸೆಫ್ ಕಾಲೇಜಲ್ಲಿ, ಮತ್ತೆ PUCಯನ್ನು ನಾನು ಜೈನ್ ಪದವಿ ಪೂರ್ವ ಕಾಲೇಜ್ ಮೂಡುಬಿದ್ರೆಯಲ್ಲಿ, ಹಾಗೂ ಈಗ ಪ್ರಸ್ತುತ ನಾನು ಅನಪ್ಪಾ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜ್ ಕೂಲೂರಲ್ಲಿ ACCA ಕೋರ್ಸ್ ಮಾಡ್ತಾ ಇದ್ದೀನಿ. ಈಗ ಮೊದಲು ಕವಿತೆಯನ್ನು ಬರೆದ್ರಿ ಅಂತ ಹೇಳಿದ್ರಿ, ಅದನ್ನು ಟೀಚರ್ಗೆ ಎಲ್ಲ ತೋರಿಸಿದ್ರಿ. ಹೌದು. ಈಗ ಅದು ಹೇಗೆ ನಿಮಗೆ ಅನ್ನಿಸಿತು ಬರೆಯುವಂಥದ್ದು? ಈಗ ಬರೀರಿ ಅಂದ ತಕ್ಷಣ ಬರಿಬೇಕಂದ್ರೆ ಅಷ್ಟು ಸುಲಭ ಅಲ್ಲ, ಹೇಗೆ ಏನು ಅಂತ ಗೊತ್ತಿರಲಿಲ್ಲ. ಹೌದು. ಅದಕ್ಕೇನು ಪ್ರೇರಣೆ? ಟೀಚರ್ ಹೇಳಿದ್ರ ಇದೇ ಥರ ಬರೀರಿ, ಹೀಗೆ ಬರೀರಿ ಅಂತ, ಅಥವಾ ಯಾರನ್ನಾದರೂ ಗಮನಿಸಿದರೆ ಈ ಥರ ಬರೀತಿದ್ದರೆ ನಾನು ಸಹ ಬರೀಬೇಕು ಅನ್ನುವಂಥದ್ದು? ಹಾಗೆಯೇ ನಾನು ಚಿಕ್ಕದಿಂದಲಿರುವಾಗ ನನಗೆ ಪುಸ್ತಕ ಓದೋದಂದರೆ ತುಂಬಾ ಇಷ್ಟ. ನನಗೆ ಅಪ್ಪ ಅಮ್ಮ ಯಾವಾಗಲೂ ಚಿಕ್ಕದಿಂದಲೂ ಕೂಡ ತುಂತುರು, ಬಾಳಮಂಗಳ ಎಲ್ಲ ಕತೆ ಪುಸ್ತಕಗಳೆಲ್ಲ ಕೊಡ್ತಾ ಇದ್ರು. ನನಗೂ ಅದರಲ್ಲಿ ಕವನ ಕತೆಗಳೆಲ್ಲ ಬರುವಾಗ ನಾನು ಯಾಕೆ ಬರಿಬಾರ್ದು ಅನ್ನೋ ಚಿಂತನೆ ಶುರು ಆಯ್ತು. ನಾನು ಅಂದ್ಕೊಳ್ತಿದ್ದೆ ಈಗ ನನ್ನ ಪಠ್ಯಪುಸ್ತಕದಲ್ಲಿ ಕೂಡ ಬರುವಾಗ ಎಲ್ಲ ನ್ಯೂಸ್ ಪೇಪರ್ಗಳೆಲ್ಲ ಒಬ್ಬರೆಲ್ಲ ಕವಿತೆ ಎಲ್ಲ ಬರೆಯುವಾಗ ನಾನು ಯಾಕೆ ಬರಿಬಾರ್ದು, ನಂದು ಯಾವಾಗ ಬರುತ್ತೆ ಅಂತ ನಾನು ಚಿಂತನೆ ಮಾಡ್ತಿದ್ದೆ. ನಾನು ದೊಡ್ಡಲಾದ್ಮೇಲೆ ನನ್ನ ಕವನ ಕೂಡ ಹೀಗೆ ಬರಬೇಕು, ನಾನು ಕೂಡ ಒಂದು ಕವಿ ಆಗ್ಬೇಕು ಅನ್ನೋ ಆಸೆ ನನ್ನಲ್ಲಿ ಆವಾಗ ಸೃಷ್ಟಿ ಆಗಿತ್ತು. ಅದೇ ಮುಂದೆ ಪ್ರೇರಣೆ ಆಗಿ ಇವತ್ತು ಕವಿತೆ ಎಲ್ಲ ಬರೀ ಬೇರೆಯವರ ಕವಿತೆಗಳನ್ನು ಓದಿರುವಂಥದ್ದು, ಪುಸ್ತಕಗಳನ್ನು ಓದ್ತಿರುವಂಥ ಅದೇ ನಿಮಗೆ ಪ್ರೇರಣೆ ಅಂತ ಹೇಳಿ ಹೇಳ್ಬೋದು. ಯಾರ ಬರಹಗಳನ್ನು ಇಷ್ಟಪಡ್ತಿದ್ರಿ? ನಾನು ಪೂರ್ಣಚಂದ್ರ ತೇಜಸ್ವಿಯವರ ಬರಹಗಳು, ಕುವೆಂಪು ಅವರ ಬರಹಗಳು, ಆಮೇಲೆ ಆರ್ ಎ ಮಣಿಕಾಂತ್ ಅವರದೆಲ್ಲ ಅಮ್ಮ ತಂದ ಅಮ್ಮ ಹೇಳಿದ 8 ಸುಳ್ಳುಗಳ ಅದೆಲ್ಲ ನಿಜ ಸಂಗತಿಗಳೆಲ್ಲ ಸಾಧನೆಗೆಲ್ಲ ತುಂಬಾ ಪ್ರೇರಣೆ ಎಲ್ಲ ಇರ್ತಿತ್ತು. ಅದೆಲ್ಲ ನನಗೆ ತುಂಬಾ ಇಷ್ಟ ಆಗ್ತಿತ್ತು. ಅವರ ಪುಸ್ತಕ ಎಲ್ಲ ನಾನು ಜಾಸ್ತಿ ಓದ್ತಿದ್ದೆ. ಹೆಚ್ಚಾಗಿ ಎಲ್ಲ ಕತೆ ಕಾದಂಬರಿ ಓದಿದ್ರು, ಅವರದೊಂದು ಪುಸ್ತಕಗಳನ್ನು ನಾನು ಜಾಸ್ತಿಯಾಗಿ ಓದ್ತಾ ಇದ್ರಿ. ಈಗ ಸಹ ಓದ್ತಿದ್ದೀರಾ? ಈಗ ನಾನು ತುಂಬಾ ಪಠ್ಯ ಪುಸ್ತಕದ್ದೇ ಅದೇ ಜಾಸ್ತಿ ಇರ್ತದೆ ಅಲ್ವಾ? ಅಂದ್ರೆ ಓದ್ಲಿಕ್ಕೆ ಪ್ರೇರಣೆ ತಂದೆ ತಾಯಿಗಳು, ಓದಲು ಪ್ರೇರಣೆ ಅವರು ಓದ್ತಾ ಇದ್ರು. ಅವರು ಓದ್ತಾ ಇದ್ರು ಅಂತ ಇಲ್ಲ, ನನಗೆ ಓದ್ಬೇಕು ಅಂತ ಹೇಳ್ತಾ ಇದ್ರು. ಪುಸ್ತಕ ಎಲ್ಲ ಅವರೇ ತಂದು ಕೊಡ್ತಿದ್ರು. ಹೌದು. ನಾನು ಬಾರಿ ಒಳ್ಳೆ ಹವ್ಯಾಸವನ್ನು ಬೆಳೆಸಿದ್ರು ಮಕ್ಕಳಲ್ಲಿ. ನನಗೆ ಆಟಿಕೆ ತಂದು ಕೊಡೋದು ಕಮ್ಮಿ, ಪುಸ್ತಕ ತಂದು ಕೊಡೋದೇ ಜಾಸ್ತಿ ಆಗಿರ್ತಿತ್ತು. ನಾನು ಅಷ್ಟು ಹಠ ಮಾಡ್ತಾ ಇರ್ಲಿಲ್ಲ, ನನಗೆ ಪುಸ್ತಕ ಅಂದ್ರೆ ಅಷ್ಟು ಹುಚ್ಚಿರ್ತಿತ್ತು. ನಾನು ಕಾಲೇಜು ಅಥವಾ ಪ್ರೈಮರಿಯಲ್ಲಿ ಕೂಡ ಹೀಗೆ ಫ್ರೀ ಆಗಿರುವಾಗ ನನಗೆ ಹೋಗುದು ಗ್ರಂಥಾಲಯದಲ್ಲೇ, ಮನಸ್ಸಲ್ಲೇ. ನಾನಿವತ್ತು ಎಷ್ಟು ಪುಟ ಓದಿದೆ, ಎಷ್ಟು ಪುಸ್ತಕ ಓದಿದೆ ಅನ್ನೋದೇ ನನ್ನ ಮನಸ್ಸಲ್ಲಿ ಇದಾಗ್ತಾ ಇತ್ತು. ಚಿಕ್ಕವರಿರುವಾಗ ಅಂದ್ರೆ ಮಗು ಇರುವಂತ ಚಿಕ್ಕ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಕತೆ ಹೇಳುದು, ಅಜ್ಜಿ ಕತೆ ಹೇಳುದು, ಆ ತರ ಏನಾದ್ರು ಇತ್ತ? ಇರ್ಲಿಲ್ಲ. ಓದ್ಲಿಕ್ಕೆ ಪ್ರೇರಣೆ ಅಂದ ಅಂದ್ರೆ ಡೈರೆಕ್ಟ್ ಆಗಿ ಪುಸ್ತಕಗಳನ್ನೇ ನೀವು ಓದ್ಲಿಕ್ಕೆ ಶುರು ಮಾಡಿರುವಂತದ್ದೇ ನಿಮ್ಗೆ ಪ್ರೇರಣೆ ಆಯ್ತು. ಈಗ ಪ್ರೌಢಶಾಲೆಯಲ್ಲಿ ಬರ್ದ್ರಿ, ಒಂದು ನಿಮ್ಗೆ ಖುಷಿ ಆಯ್ತು, ಯಾಕಂದ್ರೆ ಮನಸ್ಸಲ್ಲಿ ಇತ್ತು ನಿಮ್ಗೆ ಬರೀಬೇಕು ಬರೀಬೇಕು ಅನ್ನುವಂಥದ್ದು, ಅಲ್ಲಿ ಒಂದು ಪ್ರೇರಣೆ ಸಿಕ್ತು.
ನಿಮ್ಮ ಟೀಚರ್ ನಿಮಗೆ ಬರೀಲಿಕ್ಕೆ ಹೇಳಿರುವಂಥದ್ದು, ನಂತರ ಹೇಗೆ ಮುಂದುವರಿಯಿತು? ನಂತರ ನಾನು ಪ್ರೌಢ ಶಿಕ್ಷಣದಲ್ಲಿ ಪಿ ಯು ಸಿಗೆ ಬಂದೆ ಅಲ್ವಾ, ಪ್ರೌಢ ಶಿಕ್ಷಣ ನಂತರ ಕಂಪ್ಲೀಟ್ ಆಗಿ ಪಿ ಯು ಸಿಗೆ ಬಂದಾಗ ನಮಗೆ ಒಂದು ರಾಷ್ಟ್ರ ಮಟ್ಟದ ಸ್ಪರ್ಧೆ ಅಂತ ಇತ್ತು, ಕವನ ಸ್ಪರ್ಧೆ. ಅದರಲ್ಲಿ ತುಂಬ ಜನ ಬರೆದಿದ್ರು, ಅದರಲ್ಲಿ ನನ್ನ ಕವನ ಕೂಡ ಸೆಲೆಕ್ಟ್ ಆಗಿತ್ತು. ಆಗ ನನಗೆ ಅಚ್ಚರಿ, ನಾನು ಅಷ್ಟು ಇದು ಬರೀತೇನ ಅಂತ. ಆವಾಗ ಅದರಲ್ಲಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು, ಪ್ರಮಾಣ ಪತ್ರ ಎಲ್ಲ ನನಗೆ ಅಂಚೆ ಮೂಲಕ ಸಿಕ್ಕಿತ್ತು. ನಮ್ಮ ಕಾಲೇಜಲ್ಲಿ ಎಲ್ಲರೂ ಹೇಳುದು, ನೀನು ಅಷ್ಟು ಚೆನ್ನಾಗಿ ಬರೀತೀಯ ಅಂತ. ಅಲ್ಲಿಂದ ಮೇಲೆ ನಾನು ತುಂಬಾ ಸ್ಪರ್ಧೆಗಳಲ್ಲಿ, ಯಾವುದ್ರ ಬಗ್ಗೆ ಬರ್ದ್ರಿ ಅದು? ಅದು ಕವನ ನಾನು ಏನು ಪ್ರಕೃತಿಯ ಬಗ್ಗೆ ಬರೆದಿದ್ದೆ. ಆಮೇಲಿಂದ ನಾನು ಪರಿಸರದ, ತುಂಬಾ ಪರಿಸರದ ಕಾಳಜಿಯ ಬಗ್ಗೆ ಕವನ ಬರಿತಾ ಇದ್ದೆ. ನಮ್ಮ ಸಂಧ್ಯಾ ಮ್ಯಾಮ್ ಅಂತ ಇದ್ರು, ಅವರು ಕೂಡ ಪರಿಸರದ ಕವನಗಳೆಲ್ಲ ಬರೆದು ಕೊಡು ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ಆಮೇಲೆ ನನ್ನ ಜರ್ನಿಯಲ್ಲಿ ಮೂಡುಬಿದ್ರೆಯಲ್ಲೆಲ್ಲ ತುಂಬಾ ಪ್ರಶಸ್ತಿ ಎಲ್ಲ ಪ್ರಮಾಣ ಪತ್ರಗಳೆಲ್ಲ ಸಿಕ್ಕಿತ್ತು. ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಸಾಧನೆ ಮಾಡಿದ್ರಿ. ಹೌದು, ನಾನು ಮೈಸೂರಲ್ಲಿ ಕೂಡ ಕರೆದಿದ್ದಾರೆ ಪ್ರಶಸ್ತಿ ಸನ್ಮಾನ ಕಾರ್ಯಕ್ರಮಕ್ಕೆ ಕೂಡ ಆಗಸ್ಟ್ 4ಕ್ಕೆ. ಯಾವ ಪ್ರಕಾರಗಳಲ್ಲೆಲ್ಲ ಬರೀತಿದ್ದೀರಿ? ನಾನು ಹೀಗೆ ಅನುಭವಗಳ ಕುರಿತು ಬರೀತೇನೆ. ನಾನು ಪ್ರಕೃತಿಗಳ ಬಗ್ಗೆ, ಪ್ರವಾಸ ಕಥನ ಕತೆ, ಆಮೇಲೆ ಮಕ್ಕಳ ಕತೆಗಳು, ಮಕ್ಕಳ ಗೀತೆಗಳೆಲ್ಲ ಅದೆಲ್ಲ ಬರಿತೀನಿ. ನನಗೆ ಆಗುದಿಲ್ಲ ಅಂತ ನಾನು ಇದು ಮಾಡುದಿಲ್ಲ, ನನ್ನಿಂದ ಸಾಧ್ಯ ಇದೆ, ನಾನು ಮಾಡ್ಬೇಕು, ನಾನು ಮಾಡ್ತೇನೆ ಅನ್ನೋದೇ ನನ್ನಲ್ಲಿ ತುಂಬಾ ಆತ್ಮವಿಶ್ವಾಸ ಕೂಡ. ಆತ್ಮವಿಶ್ವಾಸ ತುಂಬಿದವ್ರು ಯಾರು? ನನ್ನ ಚಿಕ್ಕಮ್ಮ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಏನಾದ್ರೂ ಮಾಡ್ತೇನೆ ಅಂತ ಹೇಳಿದ್ರೆ ಅವರು ಮಾಡ್ಬೇಡ ಅಂತ ಹೇಳುದಿಲ್ಲ, ಮಾಡು ನೀನು ಅಂತ ಕೂಡ ಹೇಳ್ತಾರೆ. ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಬರ್ದಿದ್ರಿ, ಸಮಾಜದಲ್ಲಿ ಗುರುತಿಸುವಿಕೆ ಹೇಗಿದೆ? ಯಾಕಂದ್ರೆ ನಿಮ್ಮ ಮಾತು ಕೇಳುವಾಗ ಗೊತ್ತಾಗುತ್ತೆ ತುಂಬಾ ಬರ್ದಿದ್ರಿ, ಚೆನ್ನಾಗಿ ಬರ್ದಿದ್ರಿ, ತುಂಬಾ ಜನರ ಮೆಚ್ಚುಗೆಯನ್ನು ಪಡೆದಿದ್ರಿ ಅಂತೇಳಿ. ಸಮಾಜ ಅದನ್ನು ಗುರುತಿಸಿದೆಯಾ ಹೇಗೆ? ಅಂದ್ರೆ ಪ್ರಶಸ್ತಿ ಎಲ್ಲ ಸಿಕ್ಕಿತ್ತು ಅಂತ ಹೇಳಿದ್ರಿ ಕೆಲವು ಕಡೆ, ಮತ್ತೆ ಹೇಗಿದೆ? ನಾನು ನ್ಯೂಸ್ ಪೇಪರ್ ಅಲ್ಲಿ ಜಾಸ್ತಿ ಬರಿತಾ ಇದ್ದೆ. ಯಾವುದ್ರಲ್ಲಿ? ವಾರ್ತಾ ಪತ್ರಿಕೆ, ಸಂಜೆ ವಾಹಿನಿ, ತುಂಬಾ ಬರ್ದಿದ್ದೇನೆ. ಅವರೆಲ್ಲ ಪ್ರಕಟ ಮಾಡಿದ್ದಾರೆ, ಅದು ಕೂಡ ನನಗೆ ತುಂಬಾ ಖುಷಿಯಾದ ವಿಚಾರವೇ. ಮತ್ತೆ ನಮ್ದು ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ, ನಾನು ಫಸ್ಟ್ ನಾನು ಅದಕ್ಕೆ ಕವಿತೆ ಬರೆದಿದ್ದೆ, ಅದು ಸೆಲೆಕ್ಟ್ 1500ರಲ್ಲಿ ನನ್ನ ಕವನ ಕೂಡ ಸೆಲೆಕ್ಟ್ ಆಗಿ, ಅಲ್ಲಿ 100 ಮಂದಿಯಲ್ಲಿ ನನ್ನ ಕವನ ಸೆಲೆಕ್ಟ್ ಆಗಿ ಸ್ವಲ್ಪ ಮೆಚ್ಚುಗೆ ಸ್ಥಾನ ಕೂಡ ಪಡೆದು, ಇವತ್ತು ಅದೇ ಆಮಂತ್ರಣ ಸಾಂಸ್ಕೃತಿಕ ವೇದಿಕೆಯಲ್ಲಿ ಅಧ್ಯಕ್ಷೆ ಕೂಡ ಸ್ಥಾನ ಸಿಕ್ಕಿದೆ. ನಿಜವಾಗಿ ಅಭಿನಂದಿಸಬೇಕು ನಿಮ್ಮನ್ನು, ಯಾಕಂದ್ರೆ ಅದು ದೊಡ್ಡ ವಿಚಾರ ಅಲ್ವಾ? ಈಗ ಬರವಣಿಗೆಯನ್ನು ಮೊದಲೆಲ್ಲ ಬರೀತಿದ್ರಿ, ಯಾರಿಗೆ ತೋರಿಸ್ತಿದ್ರಿ ಬರೆದಿರುವಂಥದ್ದನ್ನು? ನಾನು ಬರ್ದಿರುವುದನ್ನು ಯಾರಿಗೂ ಅಷ್ಟು ತೋರಿಸ್ತಾ ಇರ್ಲಿಲ್ಲ. ಕೆಲವೊಮ್ಮೆ ನಾನು ಕಾಲೇಜಲ್ಲಿ ಮ್ಯಾಗಝಿನ್ಗಳೆಲ್ಲ ಇರ್ತಿತ್ತಲ್ಲ, ಅದಕ್ಕೆ ಕೊಡ್ತಾ ಇದ್ದೆ. ನಮ್ಮ ಅದರಲ್ಲಿ ಸ್ವಲ್ಪ ಕೂಡ ಪ್ರಕಟ ಆಗಿದೆ. ಆಮೇಲೆ ನಾನು ನನ್ನ ಅಷ್ಟೊಂದು ಪ್ರಕಟ ಮಾಡ್ಬೇಕನ್ನೋ ನನ್ನ ಇಚ್ಛೆ ಕೂಡ ಇರ್ಲಿಲ್ಲ. ಆದ್ರೆ ನನಗೊಂದು ಕನಸಿದ್ದು, ನಾನು ಪುಸ್ತಕ ಒಂದು ಬಿಡುಗಡೆ ಮಾಡ್ಬೇಕು ಅಂತ. ಇದೇ ಡಿಸೆಂಬರ್ ತಿಂಗಳಲ್ಲಿ ನಾನು ಇದ್ ಮಾಡಿದ್ದೇನೆ, ಪ್ಲಾನ್ ಹಾಕಿದ್ದೇನೆ, ಮಾಡ್ಬೇಕು ನನ್ನದು ಒಂದು ಕವನ ಕತೆ ಒಂದು ಪುಸ್ತಕ ರೂಪದಲ್ಲಿ ಬಿಡುಗಡೆ ಆಗ್ಬೇಕು ಅಂತ. ನಾನು ಅದನ್ನ ಮಾಡ್ತೀನಿ ಕೂಡ, ಆದಷ್ಟು ಬೇಗ ಮಾಡಿ. ಏನಾದ್ರೂ ಅನ್ಕೊಂಡ ತಕ್ಷಣ ಸಾಧಿಸ್ತೀರಿ ಅಂತ ಅನ್ಸುತ್ತೆ. ಪಟ ಪಟ ಅಂತ ಹೇಳ್ಕೊಂಡು ಹೋದ್ರಿ ಅಂತ ಕೇಳಿದ್ರೆ ಏನ್ ಅನ್ಕೊಳ್ತೀರಿ ಅದನ್ನ ಸಾಧಿಸ್ತೀರಿ ಅಂತೇಳಿ ಹಠ ಹಿಡಿದು. ನನಗೆ ಕೂಡ ಕಾಲೇಜಲ್ಲಿ ಕೂಡ ತುಂಬಾ ಕಾಂಪಿಟೇಷನ್ ಅಂದ್ರೆ ನನಗೆ ತುಂಬಾ ಇಷ್ಟ. ಯಾವುದೇ ಆಕ್ಟಿವಿಟೀಸ್ ಇರಲಿ, ಏನೇ ಇರಲಿ, ನಾನು ಕಾಂಪಿಟೇಷನ್ ಅಲ್ಲಿ ಗೆಲುವಿರ್ಲಿ ಸೋಲಿರ್ಲಿ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅಂತ ಭಾಗವಹಿಸ್ತಾನೆ ಇರ್ತೇನೆ. ಅದರಲ್ಲಿ ತುಂಬಾ ನನಗೆ ಕ್ವಿಜ್ ಹೀಗೆ ಸಂಗೀತದಲ್ಲೆಲ್ಲ ಸಿಕ್ಕಿದೆ ಪ್ರೈಸ್ ಕೂಡ. ಪ್ರೋತ್ಸಾಹ ಹೇಗಿದೆ ಈಗ? ನಮ್ಮ ಕಾಲೇಜ್ನವರಿಂದ ಕೂಡ ತುಂಬಾ ಪ್ರೋತ್ಸಾಹ ಇದೆ. ನಾನು ಇಲ್ಲಿ ಈಗ ಬರ್ತೇನೆ ಅಂತ ಹೇಳುವಾಗ ಕೂಡ ಅವರು ಯಾವಾಗ ಹೋಗುದು, ಎಷ್ಟು ಗಂಟೆಗೆ ಹೋಗುದು ಎಲ್ಲ ನನ್ನ ಹತ್ರ ಕೇಳ್ತಾ ಇದ್ರು. ಆಲ್ ದ ಬೆಸ್ಟ್ ಎಲ್ಲ ಹೇಳಿ ಬಂದಿದ್ದಾರೆ ಕೂಡ. ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಕಾಲೇಜ್ನವರು ಕೂಡ. ಅಲ್ಲಿ ಒಂದು ಸ್ಟೂಡೆಂಟ್ ಅಂತ ಹೇಳಿಕ್ಕೆ ಕೂಡ ತುಂಬಾ ಹೆಮ್ಮೆ ಅನಿಸ್ತದೆ. ನಿಜವಾಗಿ ಗುರುತಿಸುವಂತದ್ದು, ಹೇಳುವಂತದ್ದು ನನ್ಗೆ. ನಾನು ಹೋದ ಅಂದ್ರೆ ನಾನು ಪ್ರೌಢ PUC ಅಲ್ಲೆಲ್ಲ ಮಾಡಿದ್ದೇನೆಲ್ಲ, ಅಲ್ಲಿಯ ಶಿಕ್ಷಕರು ಕೂಡ ನನ್ಗೆ ಈಗ್ಲೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರ ಸಂಧ್ಯಾ ಮ್ಯಾಮ್ ನವರು ಕೂಡ, ನಾನು ಏನೇ ಇದ್ರು ಕೂಡ ಸಾಹಿತ್ಯದಲ್ಲಿ ಮುಂದುವರಿದ್ರು ಕೂಡ ಅವರ ಹತ್ರ ಹೇಳ್ತೇನೆ, ನಾನು ಹೀಗೆ ಮಾಡಿದ್ದೇನೆ, ಇಷ್ಟು ಪ್ರೈಸ್ ಬಂದಿದೆ, ಇನ್ನಷ್ಟು ಹೋಗ್ಬೇಕು, ನಾಳ್ದು ಸನ್ಮಾನ ಇದೆ, ಅವ್ರ ಹತ್ರ ನಂಗೆ ಹೇಳಲೇಬೇಕು. ನಾನು
ತುಂಬಾ ಸ್ಕೂಲ್ಗಳಲ್ಲಿ ಕೂಡ ಹೋಗಿ ಭಾಷೆ, ನಮ್ದು NSS ಅಂತ ಇದೆ, ಅದರಿಂದ ಮಕ್ಕಳಿಗೆ ಕೂಡ ಪರಿಸರದ ಬಗ್ಗೆ ಎಲ್ಲ ಭಾಷಣ, ಅದು ಸ್ಟೇಜ್ ಮೇಲೆ ನಿಂತುಕೊಂಡು ಭಾಷಣ ಮಾಡಿದ್ರೆ ಆಗುದಿಲ್ಲ ಅಲ್ಲ, ಮಕ್ಕಳು ಕೇಳುದಿಲ್ಲ ಅಲ್ಲ, ಹಾಗೆ ಅವರು ಮಕ್ಕಳೊಂದಿಗೆ ಬೆರೆತು ಕೂಡ ಭಾಷಣ ಮಾಡಿದ್ದೇನೆ. ನನಗೆ ಅದೆಲ್ಲ ಸ್ವಲ್ಪ ಸ್ಫೂರ್ತಿಯಾಗಿ ಅವರ ಕವನಗಳನ್ನೆಲ್ಲ ಬರಲಿಕ್ಕೆ ಕೂಡ ತುಂಬಾ ಇಷ್ಟ ಆಯ್ತು. ಅವರ ಮನಸ್ಸು ಅರ್ಥ ಮಾಡ್ಕೊಂಡಾಗ, ನಮ್ಮ ಮನಸ್ಸನ್ನ ಅವರು ಅರ್ಥ ಮಾಡಿಕೊಂಡ ನಮ್ಗೆ ಬರಲಿಕ್ಕೆ ಕೂಡ ತುಂಬಾ ಸುಲಭ ಆಗ್ತದೆ ಅಂತ. ಈಗ ಪ್ರೌಢಶಾಲೆಯಲ್ಲಿ ಇದ್ದಾಗ ಬರೀತಿದ್ರಿ ಅಂತ ಹೇಳಿದ್ರಿ, ನಂತರ ದಿನಗಳಲ್ಲಿ ನಿರಂತರವಾಗಿ ಬರೀಲಿಕ್ಕೆ ಶುರು ಮಾಡಿದ್ರಿ, ಇಂದಿಗೆ ಎಷ್ಟು ವರ್ಷಗಳಿಂದ ಬರೀತಿದ್ದೀರಾ ಅಂದ್ರೆ ಈಗ ಎಷ್ಟು ವರ್ಷಗಳಿಂದ ಬರೀತಿದ್ದೀರಿ ಅಂತ ಹೇಳಿ? ಪ್ರೌಢ ಶಿಕ್ಷಣದಿಂದ. ಹೌದು, ಅಂದ್ರೆ ನಿರಂತರವಾಗಿ ಬರೀಲಿಕ್ಕೆ ಶುರು ಮಾಡಿರುವಂತದ್ದು 6 ವರ್ಷ ಆಯ್ತು. 6 ವರ್ಷ ಆಯ್ತು. ನಾನೀಗ ಸೆಕೆಂಡ್ ಇಯರ್ ಅಲ್ವಾ, 8ನೇ ಸ್ಟಾರ್ಟಿಂದ ಮಾಡಿದೆ ನಾನು. 8ನೇ ಕ್ಲಾಸಿಂದ ಅಂದ್ರೆ ನಾನು ಎಕ್ಸಾಮ್ ಅಲ್ಲಿ ಇರುವಾಗೆಲ್ಲ ಬರೀತಾ ಇರ್ಲಿಲ್ಲ, ನನ್ನದು ಇದು ಪಾರ್ಟ್ ಟೈಮ್ ಅಂತ ಹೇಳ್ಬೋದು, ಸ್ಟಡಿಯ ಜೊತೆಗೆ ಒಂದು ಕವನ ಬರೆಯುವುದಂತ. ಪ್ರತಿನಿತ್ಯ ಬರಿತಾನೆ ಇರ್ತೀರಾ? ನಾನು ಪ್ರತಿನಿತ್ಯ ಅಂತ ಇಲ್ಲ, ನನಗೆ ಯಾವಾಗ ಫ್ರೀ ಆಗಿರ್ತೀನಿ ಆಗೆಲ್ಲ ಬರಿತಾನೆ ಇರ್ತೀನಿ. ಆ ಸ್ಫೂರ್ತಿ ಹೇಗೆ ಬರ್ತದೆ? ಒಂದು ವಿಚಾರವನ್ನು ಅನ್ಕೊಂಡಿರ್ತೀರಾ ಇದೇ ಟೈಮಲ್ಲಿ ಹೀಗೆ ನಾನು ಬರೀಬೇಕು, ಬರೆದು ಮುಗಿಸ್ಬೇಕಂತ, ಅಥವಾ ಏನಾದರೂ ಮಾಡುವಾಗ ಏನೋ ಒಂದು ವಿಚಾರ ಬರುವಂಥದ್ದು, ತಕ್ಷಣ ಬರೆಯುವಂಥದ್ದು ಹೇಗೆ? ನಾನು ಏನೋ ಒಂದು ಮಾಡುವಾಗ ನನ್ನ ಮನಸ್ಸಲ್ಲಿ ಹೊಳಿತದಲ್ಲ ಈ ವಿಚಾರದ ಬಗ್ಗೆ, ಪಾಯಿಂಟ್ ಅನ್ನು ಬರ್ಕೊಂಡಿರ್ತೀರಿ? ಬರ್ಕೊಂಡಿರ್ತೇವೆ. ಅದೇ ಒಂದು ಪಾಯಿಂಟ್, ನನ್ನ ಆಲೋಚನೆಗಳೇ ಒಂದು ಕವನ, ಲೇಖನಗಳೆಲ್ಲ ಹಾಕಿ ತುಂಬಾ. ನಾನು ಪ್ರತಿಲಿಪಿಯಲ್ಲಿ ಕೂಡ ಬರೀತೇನೆ, ಅದರಲ್ಲಿ ಕೂಡ ಸ್ವಲ್ಪ ಫಾಲೋವರ್ಸ್ ಎಲ್ಲ ಇದ್ದಾರೆ. ನಾನು ಹೀಗೆ ಕೂಡ ಕವನಗಳೆಲ್ಲ ಸ್ಟೇಟಸ್ ಎಲ್ಲ ಅದು ಹಾಕಿದಾಗ ನನ್ನ ಫ್ರೆಂಡ್ಸ್ನವರೆಲ್ಲ ತುಂಬಾ ಕಮೆಂಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ, ಇನ್ನು ಕೂಡ ಬರೀ ಹೀಗೇನೆ ಅಂತ. ಅವ್ರದ್ದೆಲ್ಲ ಸಹಕಾರ ಎಲ್ಲ ತುಂಬಾನೇ ಜಾಸ್ತಿ ಇದೆ ಅಂತ. ಇದೆ ಒಳ್ಳೆಯ ಪ್ರೋತ್ಸಾಹ ಸಿಗ್ತಾ ಇದೆ, ಖುಷಿ ಆಗುತ್ತೆ ಅಲ್ಲ ಪ್ರೋತ್ಸಾಹ ಸಿಕ್ಕಿದಾಗ. ಹಾಗೆ ಏನಾದರೂ ಟೀಕೆಗಳು ಏನಾದರೂ ಬಂದಿದ್ವಾ ಮನಸ್ಸಿಗೆ ನೋವಾಗುವಂಥದ್ದಾಗಿದೆಯಾ ಘಟನೆಗಳು ಹೇಗೆ? ಮನಸ್ಸಿಗೆ ನೋವಾಗುವುದು ಸಹಜ ಅಲ್ವಾ, ತುಂಬಾ ನಾವು ಈಗ ಬೆಳೀತಾ ಇದ್ದೇವಂದ್ರೆ ತುಂಬಾ ನಿಂದಿಸುವವರು ಕೂಡ ಇರ್ಲೇಬೇಕಲ್ಲ. ಆ ನಿಂದನೆಗಳಿಗೆಲ್ಲ ನಾವು ತಲೆ ಕೆಡಿಸಿದ್ರೆ ನಾವು ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ರು ಈಗ ನಾವು ಹೋಗ್ತಿದ್ದೇವಂದ್ರೆ ನಿನ್ನಿಂದ ಆಗುದಿಲ್ಲ, ನೀನ್ ಮಾಡ್ಬೇಡ ಅಂತ ಹೇಳಿದ್ರೆ ನಾವ್ ಅಲ್ಲೇ ಸ್ಟಾಪ್ ಆಗ್ತೇವೆ, ನಾವು ಮುಂದೆ ಬೆಳೀಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನಾವ್ ಅದನ್ನು ಕೇರ್ಲೆಸ್ ಮಾಡಿದಾಗ ನಾವು ಮುಂದೆ ಹೋಗ್ಬೋದು, ಮತ್ತೆ ನಾವು ನಮ್ಮ ಗುರಿಯನ್ನು ಸಾಧಿಸಬಹುದು ಕೂಡ. ಅಂದ್ರೆ ನಿಮ್ಗೂ ಟೀಕೆಗಳು ಬಂದಿವೆ, ಯಾಕಂದ್ರೆ ಚಿಕ್ಕ ಹುಡುಗಿ ಬರೀತಿದ್ದಾಳೆ ಪ್ರೋತ್ಸಾಹಿಸುವ ಅಂತ ಹೇಳಿ ಎಲ್ಲರ ಮನಸ್ಸಲ್ಲೂ ಬಂದಿಲ್ಲ, ಕೆಲವ್ರ ಮನಸ್ಸಲ್ಲಾದ್ರೂ ಸಹ ಒಂದು ಏನು ಅಲ್ಲಲ್ಲಿ ಅಡೆತಡೆ ಕೊಡಬೇಕು ಅನ್ನುವಂಥದ್ದು ಬಂದಿದೆ. ಮೊದಲಂತದ್ದು ಬಂದಾಗ ಹೇಗೆ ಅನಿಸ್ತು? ನಿರಾಶೆ, ಬೇಸರ, ದುಃಖ? ಮೊದಮೊದಲಿಗೆ ಬೇಸರ ಅನಿಸ್ತಿತ್ತು, ಯಾರ್ದು ಕೂಡ ಒಂದು ಮೆಚ್ಚುಗೆಗಿಂತ ಒಬ್ರು ಟೀಕೆ ಬಂದಾಗ ತುಂಬಾ ನೋವಾಗುತ್ತೆ, ನಾವು ಬರುದೇ ಬೇಡ ಅನಿಸ್ತದೆ. ಆದ್ರೆ ನಾನು ಅನಿಸುದು, ಇವರು ಹೇಳುವವರು ಹೇಳ್ತಾ ಇರಲಿ, ನಾನ್ ಯಾಕೆ ಬರೆಯೋದು ಸ್ಟಾಪ್ ಮಾಡ್ಬೇಕು, ಇದು ನನ್ನ ಬರವಣಿಗೆ, ಮೆಚ್ಚುವವರು ಇರುವಾಗ ಅವರ ಬಗ್ಗೆ ಯಾಕೆ ತಲೆ ಕಡಿಸ್ಬೇಕು ಅಂತ ನಾನು ನನ್ನ ಬರವಣಿಗೆಯನ್ನು ಕಂಟಿನ್ಯೂ ಮಾಡ್ತಾನೆ ಬಂದೆ. ಆದ್ರೆ ಇವತ್ತು ನನ್ನ ಬರವಣಿಗೆಯಲ್ಲೇ ಮುಂದುವರಿಲಿಕ್ಕೆ ತುಂಬಾನೇ ಇದಾಯ್ತಂತ. ತುಂಬಾ ಖುಷಿ ಆಯ್ತು ನಿಮ್ಮ ಬಗ್ಗೆ ಕೇಳಿ ನಿರೀಕ್ಷಿತ ಅವರೆ. ಹಾಗೆ ಒಂದು ಮಾತುಕತೆಯನ್ನು ಮುಂದುವರಿಸುವ ಒಂದು ಚಿಕ್ಕ ವಿರಾಮವನ್ನು ತಕೊಂಡು ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಕವಿ ಸಮಯಕ್ಕೆ ಮತ್ತೆ ಸ್ವಾಗತ. ಈಗ ಇಷ್ಟೆಲ್ಲ ಬರ್ದ್ರಿ, ಕವನಗಳು ಕತೆಗಳು ಎಲ್ಲವೂ ಇದೆ, ಮಕ್ಕಳ ಕತೆಗಳನ್ನು ಸಹ ಬರೀತೀರಂತ ಹೇಳಿದ್ರಿ, ಕವಿತೆಗಳು ಇದ್ದಾವೆ ನಿಮ್ಮಲ್ಲಿ. ನಮ್ಮ ವೀಕ್ಷಕರಿಗೋಸ್ಕರ ಈ ನಮ್ಮ ಕವಿ ಸಮಯದಲ್ಲಿ ಒಂದು 3 ಕವನಗಳನ್ನು ವಾಚನ ಮಾಡಿ. ಜೀವವೇ ನೀನು, ಜೀವನವೇ ನೀನು, ಜೀವಕ್ಕಿಂತ ಹೆಚ್ಚಾಗಿ ಪ್ರೇಮಿಸುವೆ ನಾನು, ಜೀವವೇ ಕೊಡುವೆ ನಿನಗಾಗಿ ನಾನು, ಕಾಡುವ ನೆನಪು ನೀನು, ಕಾಯಿಸುವೆ ಏಕೆ ನನ್ನನ್ನು, ಕಾದಿರುವೆ ನಾನು ನಿನಗಾಗಿ, ಕುತೂಹಲದಿ ನಿನ್ನ ಆಗಮನಕ್ಕಾಗಿ. ಕವಿತೆಯ ಪದ ನೀನು, ಕಾವ್ಯದ ಸಾರ ನೀನು, ಕಥೆಯ ಪ್ರಾರಂಭ ನೀನು, ಕಾದಂಬರಿಯ ನಾಯಕ ನೀನು. ಜೊತೆಗಿರು ಪ್ರತಿ ನೆರಳಂತೆ, ಜಗದಲ್ಲಿ ಯಾರಿಲ್ಲ ನಿನ್ನಂತೆ, ಜಾರಿ ಹೋಗಬೇಡ ಕೈಯಿಂದ ನೀನು, ಜನ್ಮ ಜನ್ಮದ ಬಂಧ ನಮ್ಮದು. ಆರಾಮಾಗಿ ಇದ್ದೆ ನಾನು, ಆ ನಿನ್ನ ಆಗಮನದಿಂದ ಬದಲಾದೆನು, ಆರಂಭಕ್ಕೂ ಮುನ್ನ ಕೊನೆ ಆಗದಿರಲಿ, ಅರಳುವ ನಮ್ಮಿಬ್ಬರ ಪ್ರೀತಿಯ ಬಂಧವು. ನೀನೆಂದರೆ ಏನೋ ಹುಚ್ಚು, ನೀನೆಂದರೆ ತಿಳಿಯದ ಪ್ರೀತಿ, ನೀನೆಂದರೆ ನನ್ನ ಎನಗು, ನೀನೆಂದರೆ ನನ್ನೊಳಗಿನ ಮೌನ, ನೀನೆಂದರೆ ನನ್ನ ಪ್ರತಿಭಾವವು.
ತುಂಬ ಚೆನ್ನಾಗಿದೆ. ಇದು ಶೀರ್ಷಿಕೆ, ಶೀರ್ಷಿಕೆ ನೀನೆಂದರೆ, ಹಾಂ ಹೇಳಿರ್ಲಿಲ್ಲಲ್ಲ. ಹೌದು ನೀನೆಂದರೆ ತುಂಬ ಚೆನ್ನಾಗಿದೆ. ಇನ್ನೊಂದು ಕವನ ಕೂಡ ಇದೆ, ಸೊಗಸಾಗಿತ್ತು ಈ ಕವಿತೆ. ಥ್ಯಾಂಕ್ ಯು. ಇದನ್ನು ವಾಚನ ಮಾಡಿದ್ರ ಎಲ್ಲಾದರೂ ಕವಿಗೋಷ್ಠಿಯಲ್ಲಿ? ಇಲ್ಲೇ ಪ್ರಥಮ ನಾನು ಕವಿಗೋಷ್ಠಿಯಲ್ಲಿ ಕೂಡ ನಾನು ಹೋಗಲಿಲ್ಲ. ಹ್ಞೂ, ಹೀಗೆ ಕಾರ್ಯಕ್ರಮಕ್ಕೆಲ್ಲ ಹೋಗಿದ್ದೀನಿ, ಆದರೆ ಕವಿಗೋಷ್ಠಿಯಲ್ಲಿ ಭಾಗವಹಿಸಲಿಲ್ಲ. ಯಾವ ಕಾರ್ಯಕ್ರಮ ಅಂದರೆ ಸಾಹಿತ್ಯದ ಕಾರ್ಯಕ್ರಮ? ಕವನ ವಾಚನ ಎಲ್ಲ ಅಲ್ಲಿ ಮಾಡಿಲ್ವಾ? ಇಲ್ಲ, ನಾನು ಕವನ ವಾಚನಗಳು ಮಾಡಲಿಲ್ಲ. ಮಾಡಿಲ್ಲ? ಹಾಂ, ಬರಿತಾ ಇದ್ದೆ ಅಷ್ಟೇ. ಹಾಗಾದ್ರೆ ಇದೇ ಮೊದಲ? ಹೌದು. ಸ್ಪಂದನ ವಾಹಿನಿಯಲ್ಲಿ ಮೊದಲ ವಾಚನ? ನಾನು ಕಾಲೇಜಲ್ಲಿ ಮಾಡ್ತಿದ್ದೆ ಕವನ ವಾಚನ, ಆದರೆ ಹೀಗೆ ಬೇರೆ ಕಡೆ ಮಾಡಲಿಲ್ಲ, ಇದೇ ಮೊದಲು. ಮುಂದಿನ ಕವಿತೆ ವಾಚನ. ನಾನು ಮಕ್ಕಳ ಗೀತೆಯನ್ನು, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಪುಟಾಣಿ ಶಾಲೆಗೆ ಹೊರಟ, ಬೆನ್ನ ಮೇಲೆ ಚೀಲವೆಂಬ ಮೂಟೆಯೊತ್ತ, ತಿಂದು ಬಿಟ್ಟ ಬೇಗನೆ ಅಮ್ಮ ಕೊಟ್ಟ ಕೈತುತ್ತ, ಅಮ್ಮ ನೀಡಿದಳು ಹಣೆಗೆ ಒಂದು ಮುತ್ತ. ಶಿಕ್ಷಕರು, ಶಿಕ್ಷಕರೆಂದರೆ ದೇವರು, ನಮ್ಮ ತಪ್ಪನ್ನು ತಿದ್ದುವರು, ಒಳ್ಳೆಯ ಮಾರ್ಗದಲ್ಲಿ ನಡೆಸುವರು, ತಪ್ಪಿದಾಗ ಬುದ್ಧಿ ಹೇಳುವರು, ಕೈಯ ಹಿಡಿದು ಬರೆಸುವರು, ನಮ್ಮ ಜೊತೆಯಲ್ಲಿ ಬೆರೆಯುವರು, ಹೊಸ ಹೊಸ ಪಾಠವ ಮಾಡುವರು, ಮನೆ ಕೆಲಸವನ್ನು ನೀಡುವರು, ಮನೆ ಕೆಲಸ ಮಾಡದೆ ಬಂದರೆ ಶಿಕ್ಷೆಯ ಕೊಡುವರು, ಮಾಡಿ ಬಂದರೆ ಗುಡ್ ಅನ್ನುವರು. ಇದೆಲ್ಲ ಯಾವಾಗ ಬರೆದಿರುವಂಥದ್ದು? ಇದು ನಾನು ತುಂಬ ರಜೆ ದಿನಗಳಲ್ಲೆಲ್ಲ ಬರೀತಾ ಇದ್ದೆ. ನಾನು ಯಾವಾಗ ರಜೆಗಳಲ್ಲಿ ನಾನು ತುಂಬ ಬರೆಯೋದು ಕೂಡ ಕಮ್ಮಿ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ, ಒಂದು ಶಿಕ್ಷಣಕ್ಕೆ ಆಗ್ಬೇಕು ಅಲ್ವಾ ಅಂತ, ಫೀಸ್ ಕಟ್ಟಲಿಕ್ಕೆಲ್ಲ. ಆಗ ರಾತ್ರಿ ಬಂದು ನಾನು ತುಂಬ ಫ್ರೀ ಆಗಿರ್ತಿದ್ದೆ ಅಲ್ವಾ, ಆಗ ಬರೀತಿ ಆಗ ಜಾಸ್ತಿ ಬರಿತಿದ್ರಿ? ಫ್ರೀ ಇದ್ದಾಗ ಜಾಸ್ತಿ ಬರಿತಿರ್ಲಿಲ್ಲ? ಜಾಸ್ತಿ ಬರಿತಿರ್ಲಿಲ್ಲ, ಇಲ್ಲ. ಯಾಕಂದ್ರೆ ಹೇಳ್ತಾರಲ್ಲ, ಒತ್ತಡಗಳು ಮನುಷ್ಯರನ್ನು ಕ್ರಿಯಾಶೀಲರನ್ನಾಗಿಸ್ತವೆ ಅಂತೇಳಿ. ಯಾಕಂತ ಹೇಳಿದ್ರೆ ಎಷ್ಟು ಬ್ಯುಸಿ ಇರ್ತೇವೆ ಅಷ್ಟು ನಾವು ಕ್ರಿಯಾಶೀಲರಾಗಿರ್ತೀವಿ. ಖಾಲಿ ಇರಲಿ ನೋಡಿ, ಈಗ ಎಲ್ಲ ರಜೆ ಇರುತ್ತೆ, ಮೊನ್ನೆ ಎಲ್ಲ ಮಳೆ ಬಂತು ರಜೆ ಹೇಳೋದು, ನಾವು ಹೇಳುವಾಗಲೇ ಲೇಟು ಮಾಡುವಂಥದ್ದು ಲೇಟ್, ಆ ಮಾತು ಖುಷಿ ಆಯಿತು. ಯಾಕಂದರೆ ಕೆಲಸ ಮಾಡೋ ಹೊತ್ತಿಗೆ ಜಾಸ್ತಿ ಬರೀತಿದ್ದೆ ಅನ್ನುವಂಥದ್ದು ನಿಜ ಅದು. ಯಾಕಂದ್ರೆ ನಾವು ತುಂಬ ಸಲ ಹೇಳೋದಿದೆ, ತುಂಬ ಕೆಲಸ ಇದೆ ಏನು ಮಾಡಲಿಕ್ಕೆ ಆಗುದಿಲ್ಲ ಅಂತ. ನಿಜವಾಗಿ ಜಾಸ್ತಿ ಕೆಲಸಗಳು ಆಗುವುದೇ ಅಂಥ ಸಂದರ್ಭದಲ್ಲಿ. ಇದೆಯಾ ಕವಿತೆ? ಎಲ್ಲ ಮೊಬೈಲಲ್ಲಿ ಇಟ್ಟಿರುವಂಥದ್ದ? ಪುಸ್ತಕದಲ್ಲಿ ಪ್ರಿಂಟ್ ಔಟ್ ತೆಗೆದಿಲ್ಲ? ಏನಾದರೂ ಆದರೆ ವಾರ್ತೆಗಳಲ್ಲೆಲ್ಲ ಬಂದಿದೆ ಅಲ್ಲ, ಅದೇ ಸ್ಕ್ರೀನ್ ಶಾಟ್ ಎಲ್ಲ ತೆಗೆದಿದ್ದೀನಿ ಇಟ್ಟಿರುವಂಥದ್ದು. ನಿನ್ನದೇ ಗುಂಗು, ಹೇಗೆ ಹೇಳಲಿ ನನ್ನ ಮನದಲ್ಲಿ ಬಚ್ಚಿಟ್ಟ ಆ ಮಾತುಗಳನ್ನು, ಕೇಳುವ ಸಹನೆ ಇದ್ದರೆ ಒಮ್ಮೆ ಕೇಳುವೆಯ ನನ್ನ ಈ ಪ್ರೀತಿಯನ್ನು, ಒಪ್ಪುವ ಮನಸ್ಸಿದ್ದರೆ ಒಪ್ಪಿಬಿಡು, ಕಾಯುವೆ ನಾನು ಕೊನೆ ತನಕ ನಿನ್ನ ಜೋಪಾನ ಮಾಡಿ, ಕಾಯುತ್ತಲೇ ಇರುವೆ ನಿನ್ನ ಒಂದು ಮಾತಿಗಾಗಿ, ಕಾಡಿಸುವೆ ಕನಸಲ್ಲೂ ಮನಸಲ್ಲೂ ನೀನು, ಸದಾ ಮಿಡಿಯುತ್ತಿದೆ ನನ್ನ ಹೃದಯವು ನಿನ್ನ ಹೆಸರನ್ನು, ಒಂಚೂರು ಕರುಣೆ ತೋರಿ ತಿರುಗಿ ನೋಡು ನನ್ನನ್ನು, ಹೇಳಬೇಕು ಅಂದುಕೊಂಡ ಮಾತೆಲ್ಲವೂ ಮರೆತು ಹೋಗುತ್ತಿದೆ ನಿನ್ನ ಕಂಡು, ಸತಾಯಿಸದೆ ಶರಣಾಗು ನನ್ನ ಈ ಪ್ರೀತಿಯ ಕಂಡು, ಯಾವಾಗಲೂ ನನಗೆ ನಿಂದೇ ಗುಂಗು, ನಿನ್ನ ಚಿಂತೆ ಮಾಡಿ ಮಾಡಿ ಸೊರಗೋಗಿರೋ ಜೀವ ನನ್ನದು. ತುಂಬ ಚೆನ್ನಾಗಿದೆ. ಬೇಗ ಕರುಣೆ ತೋರ್ಲಿ ಶರಣಾಗ್ಲಿ ಅಲ್ವಾ ನಿಮ್ಮ ಪ್ರೀತಿಗೆ. ಅಂದ್ಕೊಳ್ತೇನೆ, ಅದನ್ನೇ ಬರಿತೇನೆ. ಅಂದ್ರೆ ನಾನು ಹೀಗೆ ಇದೆಲ್ಲ ಪ್ರೀತಿಯ ಕವನಗಳೇ ನಾನು ಮನಸ್ಸಲ್ಲಿ ಅಂದ್ಕೊಳ್ಳೋದಷ್ಟೇ, ಅದನ್ನ ಪದಗಳ ರೂಪದಲ್ಲಿ ಪರವಾಗಿಲ್ಲ. ಎಲ್ಲರೂ ಬರ್ದಿರ್ತಾರೆ ಕವಿಗಳು ಅಂದ್ರೆ ಇಂಥ ಕವಿತೆಗಳು ಬಂದೇ ಇರ್ತವೆ. ರವಿಕಾನದನ್ನು ಕವಿ ಕಂಡ ಅಂತೇಳಿ. ಹೌದು, ತುಂಬಾ ಚೆನ್ನಾಗಿತ್ತು ಈ ಕವಿತೆಗಳು. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಾಹಿತ್ಯದ ಬಗ್ಗೆ ಏನೆಲ್ಲ ಕನ್ಸ್ಕೊಂಡಿದ್ದೀರಿ? ನಾನು ಸಾಹಿತ್ಯ ಬಗ್ಗೆ ಏನಂದ್ರೆ ಅದೇ ಆಗ ಹೇಳಿದ್ನಲ್ಲ, ನಾನು ಪುಸ್ತಕದಲ್ಲಿ ನಾನೀಗ ಮಕ್ಕಳೆಲ್ಲ ಓದುವಾಗ
ಆ ಪಠ್ಯ ಪುಸ್ತಕದಲ್ಲಿ ಕೂಡ ನನ್ನ ಒಂದು ಹೆಸರು ಬರಬೇಕು ಅನ್ನೋ ಒಂದು ಕನಸು ಹೌದು ತುಂಬಾನೇ ಇದೆ. ಯಾವಾಗ್ಲೂ ನಾನು ಚಿಕ್ಕ ಇರುವಾಗ ಕೂಡ ಕವಿ ಪರಿಚಯ ಎಲ್ಲ ನಮ್ಗೆ ಎಕ್ಸಾಮ್ಗೆ ಎಲ್ಲ ಕೊಡ್ತಿದ್ರು, ಇವರದ್ದು ಯಾಕಪ್ಪ ಬರೆಯೋದು, ನನ್ನದೇ ಒಂದು ಬೇಕು ಅಂತ ಹೇಳಿ. ಹೌದು ಆ ಕನಸು ಬೇಗ ಈಡೇರ್ಲಿ ನಿಮ್ದು, ಯಾಕಂದ್ರೆ ಒಳ್ಳೆ ಯೋಚನೆ ಅಲ್ಲ, ಒಂದು ಪಠ್ಯಪುಸ್ತಕದಲ್ಲಿ ಒಂದು ಕವಿತೆ ಬರೆಯುವಂತ. ಹೇಗೂ ಮಕ್ಕಳ ಬಗ್ಗೆ ಬರಿತಾನೆ ಅಂತ ಹೇಳಿದಿರಿ, ಮಕ್ಕಳ ಕವಿತೆಗಳೆಲ್ಲ ಅವೆಲ್ಲ ಅವಕಾಶ ಸಾಹಿತ್ಯ ಇರುತ್ತೆ. ಅನ್ನೋದು ಕೂಡ ನಾವು ಈ ಜಗತ್ತಲ್ಲಿ ಇದ್ರೂ ಇಲ್ಲದೇ ಇದ್ರೂ ನಮ್ಮ ಸಾಹಿತ್ಯ ಮಾತ್ರ ಅಮರ ಆಗಿರ್ತದಲ್ಲ. ಹೌದು, ಅದು ಇನ್ನಷ್ಟು ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡ್ತಾನೆ ಇರ್ತದೆ ನಮ್ಮದು ಕವನಗಳು. ನಾವು ಒಬ್ಬರಿಗೆ ಪರಿಚಯ ಇಲ್ಲದೆ ಇದ್ರೂ ಕೂಡ ನಮ್ಮ ಕವನಗಳು ಕವನ ತಲುಪ್ತವೆ ಜನರನ್ನು. ಹೌದು, ಜನರಿಗೆ ಯಾರಿರ್ಬೋದು ಯಾರಿರ್ಬೋದು ಅಂತ ಅನಿಸ್ತಾರೆ ಓದಿದಾಗ. ಇತ್ತೀಚಿನ ದಿನಗಳಂತೂ ಬೇಗ ಬೇಗ ತಲುಪ್ತವೆ ಅಂತ ಹೇಳ್ಬೋದು. ಮೊಬೈಲ್ ಅಲ್ವಾ. ಹೌದು, ಬಂದಿದೆ ಸಾಮಾಜಿಕ ಜಾಲತಾಣದಲ್ಲಿ ಹೇಗೂ ಹಾಕ್ತೀರಾ ಫೇಸ್ಬುಕ್ಕಿಗೆಲ್ಲ? ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಿದ್ದೆ, ನಾನು ಪೋಸ್ಟ್ ಹಾಕೋದು ಕಮ್ಮಿ, ಸ್ಟೋರಿ ಹಾಕೋದು, ಸ್ಟೋರಿ ಹಾಕ್ತಾನೆ ಇರ್ತೀನಿ. ಆಗ ತುಂಬಾ ಜನ ಫಾಲೋವರ್ಸ್ ಎಲ್ಲ ಹೇಳ್ತಾರೆ ಕವನದ ಬಗ್ಗೆ ವಿಮರ್ಶೆ ಎಲ್ಲ ಮಾಡ್ತಾರೆ. ಅದೆಲ್ಲ ಕೆಲವರದ್ದು ಕಮೆಂಟ್ಸ್ ಎಲ್ಲ ಓದುವಾಗ ತುಂಬಾ ಖುಷಿ ಆಗುತ್ತೆ. ಹೌದು, ಇನ್ನು ಬರೆಯುವ ಇವರೆಲ್ಲ ಎಷ್ಟು ಪ್ರೋತ್ಸಾಹ ಕೊಡುವಾಗ ನಾನು ಯಾಕೆ ಸ್ಟಾಪ್ ಮಾಡ್ಬೇಕು, ಇನ್ನು ಹಾಕುವ ಅಂತ ಕೆಲವೊಮ್ಮೆ ನಾನು ಹಾಕ್ತೀನಿ ಕವನಗಳೆಲ್ಲ ಬರೆದು ಕೂಡ. ಈಗ ಈ ಬರವಣಿಗೆ ಕ್ಷೇತ್ರ ಬಿಟ್ಟು ಬೇರೆ ಯಾವುದ್ರಲ್ಲೆಲ್ಲ ಆಸಕ್ತಿ ಇದೆ? ಬರವಣಿಗೆ ಕ್ಷೇತ್ರ ಬಿಟ್ಟು ನನಗೆ, ನಾನೀಗ ಭರತನಾಟ್ಯ ಕೂಡ ಕಲಿತೀನಿ, ಇನ್ನು ಯಕ್ಷಗಾನ ಎಲ್ಲ ಕಲಿಬೇಕು ಅಂತ ಅಂದ್ಕೊಂಡಿದ್ದೆ. ನನಗೆ ಏನಾದರೂ ಒಂದು ಹೊಸ ಹೊಸತ್ತು ಮಾಡಬೇಕು ಅಂದರೆ ತುಂಬ ಇಷ್ಟ. ಈಗ ಪ್ರವಾಸ ತಾಣ ಅಂದರೆ ಟ್ರಾವೆಲಿಂಗ್ ಮಾಡೋದು ಏನಾದರೂ. ಈಗ ನನಗೆ ಕನ್ನಡದಲ್ಲೇ ಮಾತ್ರ ಈಗ ಬರಿತಾ ಇದ್ದೇನೆ, ಇನ್ನು ಇಂಗ್ಲೀಷಲ್ಲಿ ಕೂಡ ಬರಿಬೇಕು, ಹಿಂದಿಯಲ್ಲಿ ಎಲ್ಲದರಲ್ಲಿ ಕೂಡ ಬರಿಬೇಕು ಅಂತ ಅಂದ್ಕೊಂಡಿದ್ದೇನೆ. ಮತ್ತು ನಾನು ತುಂಬ ಎಲ್ಲದರಲ್ಲಿ ಅಂದರೆ ಭಾಷಣ ಮಾಡ್ತೀನಿ, ಮತ್ತೆ ಎಂ ಸಿ ಕೂಡ ಮಾಡ್ತೇನೆ ಎಲ್ಲದ್ರಲ್ಲಿ ಕೂಡ. ಈಗ ಒಂದು ಕೊಡ್ತಾರೆ ಅವರು, ಇದು ಈ ಸ್ಪರ್ಧೆ ಅಥವಾ ಈ ವಿಷಯದ ಬಗ್ಗೆ ಮಾಡ್ಬೇಕು ಅಂತ, ಆದ್ರೆ ನಾನು ಯಾವ್ದಕ್ಕೂ ಇಲ್ಲ ಅಂತ ಹೇಳುದಿಲ್ಲ, ಅಲ್ಲ ಎಲ್ಲದ್ರಲ್ಲಿ ಕೂಡ ಪಾರ್ಟಿಸಿಪೇಟ್ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸ್ತೀರಿ, ಯೂಸ್ ಮಾಡ್ಕೊಳ್ಳಬೇಕು. ಅದು ಒಂದು ಅವಕಾಶ ಸಿಗುದೇ ಕಮ್ಮಿ, ಕಮ್ಮಿ ಆದ್ರೆ ನಮ್ಗೆ ಒಂದು ಅವಕಾಶ, ಪುಟ್ಟ ಅವಕಾಶ ಸಿಕ್ಕಿದ್ರು ಉಪಯೋಗಿಸ್ಕೊಳ್ತೀರಿ ಅಂದ್ರೆ ಅಷ್ಟೊಂದು ಧೈರ್ಯ ಸಹ ಇದೆ ಅಂತ ಹೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲಾ ಅವಕಾಶಗಳನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಭಯ ಇರುತ್ತೆ. ಹೌದು, ನಿಮ್ಮಲ್ಲಿ ಧೈರ್ಯ ಇದೆ ಅಲ್ವಾ? ಒಂದು ಅವಕಾಶ ಈಗ ಬಂತು ಅಂದ್ರೆ ಕೆಲವರು ಯೋಚಿಸ್ತಾರೆ ಈ ಅವಕಾಶವನ್ನು ನಾವು ಯೂಸ್ ಮಾಡಿದ್ರೆ ಓ ಜನರೆಲ್ಲ ಏನ್ ಅಂದ್ಕೊಳ್ಬಹುದು, ನಗಡಲ್ವಾ ನನಗೆ. ಖಂಡಿತ ಖಂಡಿತ, ನೀವು ಹೇಳಿರುವಂತದ್ದು. ಈಗ ಒಂದು ಸಂಗೀತ ಅಂತ ಅಂದ್ಕೊಳ್ಳಿ, ಒಬ್ರು ಈಗ ನಾವು ಮುಂದೆ ಹೋಗಿ ಮಾಡ್ಬೇಕು ಅಂದ್ರೆ ಹಿಂದೆ ಅವರು ಹಿಂದೆ ಕೂತ ಜನರು ಏನ್ ಹೇಳ್ತಾರೆ, ಏನ್ ವಿಮರ್ಶೆ ಮಾಡ್ತಾರೆ, ಅದ್ರ ಬಗ್ಗೆನೆ ಚಿಂತೆ ಮಾಡ್ತಾರೆ. ನಾವು ಅದ್ರ ಬಗ್ಗೆ ಚಿಂತೆ ಮಾಡುದಿಲ್ಲ, ನಾವು ಹೋಗಿ ಮುಂದೆ ಹೋಗಿ ಅದ್ ನಾವು ಮಾಡಿದಾಗ ನಮ್ಮ ಒಳಗೆ ಒಂದು ಖುಷಿ ಅಂತ ಸಿಗುತ್ತೆ, ನಾವು ಇದನ್ ಮಾಡಿದ್ದೇವೆ ಇಷ್ಟು ಜನರ ಮುಂದೆ ಅನ್ನೋ ನಮ್ಗೆ ಒಂದು ಏನೋ ಹುಮ್ಮಸ್ಸು ಸಿಗ್ತದಲ್ವಾ. ಹೌದು, ಅದಕ್ಕೋಸ್ಕರ ಆತ್ಮವಿಶ್ವಾಸ ಅಂತ ಹೇಳಿ ಅದು ಎಲ್ಲರಲ್ಲಿ ಇರುವುದಿಲ್ಲ. ನೀವು ಹೇಳಿದಾಗೆ ಮುಂದೆ ಬಂದ್ರೆ ಹಿಂದಿನಿಂದ ಯಾರಾದ್ರೂ ಏನಾದ್ರೂ ಅಂತಾರೋ ಹೇಗೋ, ಅದನ್ನ ಹೇಗೆ ನೀವು ಗೆದ್ರಿ ಅಂತ, ಅದು ಹೇಗೆ ಬರ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ನಾನು ಕೇಳಿದ್ದೇನೆ, ತುಂಬ ಜನರಲ್ಲಿ ಕೇಳಿದ್ದೇನೆ, ಎಷ್ಟೋ ಮುಂದೆ ಬಂದಿರ್ತಾರೆ, ಅಂಜಿಕೆ ಅನ್ನೋದು ಒಳಗಡೆ ಇದ್ದೇ ಇದೆ ತುಂಬ ಜನರಿಗೆ. ಎಷ್ಟೋ ವೇದಿಕೆಗಳನ್ನು ಹತ್ತಿರ್ಬೋದು, ಆದರೂ ಸಹ ಕೆಲವೊಂದ್ಸಲ ಹೋಗುವಾಗ ಹೇಳ್ತಾರೆ ಓ ಹೋಗ್ಬೇಕಾ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ. ನಿಮ್ಮ ಮಾತು ಕೇಳಿದರೆ ನಿಮಗೆ ಆ ಭಯನೇ ಇಲ್ಲ ಅಂತೇಳಿ ಅನ್ನಿಸ್ತಿದೆ, ಹೇಗೆ ಇದು? ನಾನು ಚಿಕ್ಕ ಇರುವಾಗಲೂ ಕೂಡ ಒಂದು ಸಲ ನನ್ನ ಒಬ್ರು ಶೈಲಜ ಮೇಡಮ್ ಅಂತ ಇದ್ರು, ಅವ್ರು ಹೇಳಿದ್ರು ನಿನ್ನಲ್ಲಿ ಇಷ್ಟು ಟ್ಯಾಲೆಂಟ್ ಇದೆ, ನೀನ್ ಯಾಕೆ ಸುಮ್ಮನೆ ಕುತ್ಕೊಳ್ತಿ, ಯಾವ್ದಕ್ಕೂ ಯೂಸ್ ಮಾಡ್ಬೋದಲ್ವಾ ಅಂತ. ಆಗ ಅವರು ಹಾಗೆ ಹೇಳುವಾಗ ನನಗೂ ಅನಿಸ್ತು, ಒಮ್ಮೆ ನನ್ನಲ್ಲಿ ಅಷ್ಟು ಟ್ಯಾಲೆಂಟ್ ಇದೆಯಾ, ನಾನು ಯಾಕೆ ಇದನ್ನು ಹೊರಗೆ ತರಬಾರ್ದು ನನ್ನಲ್ಲಿರುವ ಟ್ಯಾಲೆಂಟ್ ಅನ್ನ ಅಂತ. ಆಗ ಒಂದ್ಸಲ ನಮ್ದು ಬೀಳ್ಕೊಡುಗೆ ಕಾರ್ಯಕ್ರಮ 7th ಅಲ್ಲಿ ಇತ್ತು, ಅದು ನಮ್ಮ ಸರ್ನವರಿಗೆ ಕೂಡ ಆ ದಿವಸ ನಾನು ಫಸ್ಟ್ ಅಲ್ಲೇ ಟೈಮಲ್ಲಿ ನಾನು ಭಾಷಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಭಾಷಣ ಮಾಡಿದ್ದು ಎಲ್ರು ಊರಿನವರೆಲ್ಲ ಇದ್ರು ನೀರ್ಕೆರೆ ಅಂತ, ಅವರೆಲ್ಲ ಹೇಳಿದ್ರು ನನ್ಗೆ ನೀನು ಎಷ್ಟು ಚೆನ್ನಾಗಿ ಎಷ್ಟು ಧೈರ್ಯದಿಂದ ಭಾಷಣ ಮಾಡ್ತೀಯಲ್ಲ, ಎಲ್ಲಿಂದ ನಿನ್ಗೆ ಎಷ್ಟು ಧೈರ್ಯ? ಖಂಡಿತ. ಆಗ ನನ್ಗೆ ಅನಿಸ್ತು ನನ್ನಲ್ಲಿ ಇಷ್ಟು ಟ್ಯಾಲೆಂಟ್ ಇದೆ, ನಾನು ಯಾಕೆ ಹೀಗೆ ಸುಮ್ಮನೆ ಕೂತು ಎಲ್ಲ ವೇಸ್ಟ್ ಮಾಡ್ತಿದ್ದೇನೆ, ಇದು ಇರುವುದೊಂದು ಲೈಫ್, ಯಾಕೆ ನಾವು ಅದನ್ನ ಯೂಸ್ ಮಾಡ್ಕೊಳ್ಬಾರ್ದು ಅಂತ. ಅದೊಂದು ದೇವರದ್ದು ನಿಮ್ಗೆ ಕೊಡುಗೆ ಅಂತ ಹೇಳ್ಬೋದು. ಹೌದು ಅಲ್ವಾ? ಈಗ ನಾಳೆ ಒಂದಿನ ಪ್ರೋಗ್ರಾಮ್ ಇದೆ ಅನ್ಕೊಳ್ಳಿ, ಮೊದ್ಲಿಂದಿನ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀರಿ? ಸ್ವಲ್ಪ ಗಲಿಬಿಲಿ ಹೆದರಿಕೆ ಭಯ ಅದೆಲ್ಲ ಇರುತ್ತಾ, ಅಥವಾ ನೀಟಾಗಿ ನೀವೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ತೀರಾ? ನನಗೆ ಭಯ ಅನ್ನೋದು ಇರುವುದಿಲ್ಲ, ಈಗ ಪ್ರೋಗ್ರಾಮ್ ಇದ್ರೆ ನಾನು ಅದ್ರ ತಯಾರಿ ಹೇಗೆ ಮಾಡ್ಕೊಳ್ಬಹುದು ಅಂತ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತೀನಿ. ಈಗ ನಾಳೆ ಒಂದು
ಏನಾದ್ರೂ ನಮ್ದು ಕಾರ್ಯಕ್ರಮದ ಭಾಷಣ ನನ್ಗೆನೆ ಸಿಕ್ಕಿತ್ತಂದ್ರೆ, ನಾನು ಅದ್ರ ಮೊದಲಿನ ದಿನ ಯಾರ ಕಾರ್ಯಕ್ರಮಕ್ಕೆ ಬರ್ತಾರೆ, ಏನೆಲ್ಲ ಭಾಷಣ ಮಾಡ್ಬೇಕು ಅದೆಲ್ಲ ಮೊದ್ಲೇ ನಾನು ನಿರ್ಧಾರ ಎಲ್ಲ ಬರ್ದಿಟ್ಕೊಳ್ತೇನೆ. ಅದರಿಂದ ನನಗೆ ಆ ಕಾರ್ಯಕ್ರಮಕ್ಕೆ ಕೂಡ ತುಂಬಾ ಯೂಸ್ ಆಗುತ್ತೆ. ಆದ್ರೆ ನಾನು ಭಯ ಪಡ್ತಾ ಕುತ್ಕೊಂಡ್ರೆ ಅಲ್ಲಿ ಕೂಡ ಹೋಗಿ ನರ್ವಸ್ ಆಗ್ತೀನಿ, ನಾನು ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅದೆಲ್ಲ ಅಲ್ಲಿ ಗಳಿ ಬಿಲಿಯಾಗಿ ಮತ್ತೆ ನನ್ಗೆ ಏನೋ ಒಂದು ಭಯ ಆಗ ಶುರು ಆಗ್ತದೆ. ಅದೇ, ನಿಮ್ಮಲ್ಲಿ ಭಯ ಇಲ್ಲ, ಗಲಿಬಿಲಿ ಇಲ್ಲ, ಆದ್ರೆ ತುಂಬಾ ಜನರಲ್ಲಿ ಇದೆ, ಅದನ್ನ ಹೇಗೆ ನಿವಾರಿಸಬಹುದು? ನಿಮ್ಮಂತೆ ಧೈರ್ಯ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಅಬ್ದುಲ್ ಕಲಾಂ ರವರೊಂದು ಮಾತು ಹೇಳಿದ್ದಾರೆ, ಐ ಆಮ್ ದ ಬೆಸ್ಟ್, ಐ ಕ್ಯಾನ್ ಡೂ ಇಟ್, ಗಾಡ್ ಆಲ್ವೇಸ್ ವಿತ್ ಮೀ, ಐ ಆಮ್ ದ ವಿನ್ನರ್, ಟುಡೇ ಇಸ್ ಮೈ ಡೇ. ಅಂದ್ರೆ ದೇವರು ನಮ್ಮೊಂದಿಗೆ ಇದ್ದಾನೆ ಅಂದ್ಮೇಲೆ ನಾವು ಭಯ ಪಡೋದು ಯಾಕೆ? ಕಾಯುವ ದೇವರು ಇರುವ ತನಕ ಸಾಯುವ ಭಯ ಯಾಕೆ ಅಂತ ಆಗುದಾಗಿ ಹೋಗ್ತದೆ. ನಾವ್ ಯಾಕೆ ಭಯ ಪಡ್ಬೇಕು? ಏನೇ ಇದ್ರು ಕೂಡ ಆಗ್ತದಲ್ವಾ. ಇವತ್ತಾಗಿದ್ದು ಒಂದ್ ವೇಳೆ ಒಳ್ಳೇದಾದ್ರೆ ಅದು ನಮ್ಗೇನೆ ಹೆಸರು ತರ್ತದೆ, ಕೆಟ್ಟದಾದ್ರೆ ಒಂದು ಅನುಭವ ಸಿಗ್ತದೆ ನಮ್ಗೆ ಅಂತ, ಹೇಗೆ ಇದು ನಮ್ಮಿಂದ ತಪ್ಪಾಗಿದೆ, ಅದ್ರಿಂದ ನಾವು ಏನೆಲ್ಲ ಪಾಠ ಕಲಿಬಹುದು ಮುಂದಿನ ಸಲ ಮಾಡುವಾಗ. ಅದರಿಂದ ನಾವು ಏನಾದ್ರೂ ಒಂದು ಏನ್ ಹೇಳ್ಬೋದು, ಅದನ್ನು ನಾವು ಮಿಸ್ಟೇಕ್ ಗಳಿಂದ ಸರಿಪಡಿಸುವಂತದ್ದು. ಚಿಕ್ಕ ವಯಸ್ಸಲ್ಲಿ ತುಂಬಾ ಕಲ್ತ್ಕೊಂಡಿದ್ದೀರಿ ಅಂತೇಳಿ, ಯಾಕಂದ್ರೆ ಈ ವಿಚಾರಗಳೆಲ್ಲ ಕಲಿಬೇಕಾದ್ರೆ ತುಂಬಾ ಜೀವನದ ಅನುಭವಗಳು ಬೇಕು, ಪಾಠಗಳು ಬೇಕು, ಬೇಗ ಕಲ್ತ್ಕೊಂಡು ಬಿಟ್ಟಿದ್ದೀರಿ. ಅನುಭವಗಳನ್ನ ಅನುಭವಿಸ್ಬೇಕಂತಲೇ ಇಲ್ಲ, ಕೆಲವೊಂದು ಕೇಳಿ, ಕೆಲವೊಂದು ನೋಡಿ, ಕೆಲವೊಂದು ಪುಸ್ತಕಗಳನ್ನು ಓದಿ ಎಲ್ಲವೂ ತಿಳ್ಕೊಂಡು. ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಈಗ ನೀವು ಅಷ್ಟು ದೂರದ ಮಂಗಳೂರಿಂದ ಇಲ್ಲಿಗೆ ಸಹ ಬಂದ್ರಿ, ಮನೆಯವರ ಪ್ರೋತ್ಸಾಹ ಹೇಗಿದೆ? ಅಪ್ಪ ಅಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಪ್ರೋತ್ಸಾಹಿಸ್ತಾರೆ? ಅಮ್ಮನವರಿಗಿಂತ ಅಮ್ಮ ಮಾಡ್ತಾರೆ, ಆದ್ರೆ ನನಗೆ ಚಿಕ್ಕಮ್ಮ ತುಂಬಾ ಜಾಸ್ತಿ ಮಾಡ್ತಾರೆ ಪ್ರೋತ್ಸಾಹ. ನಾನು ಈಗ ಇಲ್ಲಿಗೆ ಹೋಗ್ತೇನೆ ಅಂತ ಹೇಳಿದ್ರು ಕೂಡ ಅವ್ರು ಹೋಗು ಅಂತಲೇ ಹೇಳ್ತಾರೆ, ಏನೇ ಇದ್ರು ಕೂಡ ಅವ್ರು ಮಾಡು ಅಂತ ಹೇಳ್ತಾರೆ. ನಾನು ಕಾಲೇಜ್ ಇದ್ದು ನಾನು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸ್ತೇನೆ ಅಂದ್ರೆ ಮೊದ್ಲು ಅವ್ರಿಗೆ ವಿವರ ಕೊಡ್ತೇನೆ, ನಾನು ಇದ್ರಲ್ಲಿ ಭಾಗವಹಿಸಿದ್ದೇನೆ, ನನ್ಗೆ ಇಷ್ಟು ಫಸ್ಟ್ ಪ್ರೈಸ್ ಬಂದಿದೆ, ಇಷ್ಟು ಸೆಕೆಂಡ್ ಪ್ರೈಸ್ ಬಂದಿದೆ. ಫಸ್ಟ್ ನನಗೆ ನನಗೆ ಸಂತೋಷವನ್ನು ಹೇಳ್ಕೊಳ್ಬೇಕು ಅಂದ್ರೆ ನನಗೆ ಫ್ರೆಂಡ್ಸ್ ಅಲ್ಲ, ನನ್ನ ಚಿಕ್ಕಮ್ಮನ ಹತ್ರ ಹೇಳ್ಕೊಳ್ಳೋದು. ಈಗ ದೂರ ಎಲ್ಲಾದ್ರೂ ಹೋಗ್ಲಿಕ್ಕೆಲ್ಲ ಇರ್ತದೆ, ಈಗ ಮಂಗಳೂರಿಂದ ಉಡುಪಿಗೆ ಬಂದಿದ್ದೀರಿ ನೀವು, ಅದ್ರ ಬಗ್ಗೆ ಏನಾದ್ರೂ ಹೇಳಿದಲ್ಲ, ಈಗ ಹೆಣ್ಣು ಮಕ್ಕಳಂದಾಗ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ, ಭಯ ಪಡ್ತಾರೆ, ಹಾಗಾಗಿ ನಾನು ಹೀಗೆ ಒಬ್ಬಳೆ ಅಂದ್ರೆ ನಾನು ನನ್ನ ಚಿಕ್ಕದಿಂದಳು ಕೂಡ ನಾನೀಗ ನನ್ನನ್ನು ಮೂಡ್ಬಿದ್ರೆ ನಮ್ದು ಮಧ್ಯದಲ್ಲಿ ಬರುದಲ್ವಾ, ನನ್ನನ್ನು ಬಜ್ಪೆಗೆ ಸೇರಿಸಿದ್ದು ಫಸ್ಟ್ ಡೇ ನನ್ಗೆ ಪ್ರೌಢಶಾಲೆ ಅದು 8ನೇ ಕ್ಲಾಸ್ ಅಲ್ಲಿ. ನಂಗೆ ನಾನು ಪ್ರಾಥಮಿಕದಲ್ಲೆಲ್ಲ ರಿಕ್ಷಾದಲ್ಲಿ ಹೋಗ್ತಿದ್ದೆ, ಇವತ್ತು ಬಸ್ ಅಲ್ಲಿ, ಆ ಬಸ್ ಅಲ್ಲಿ ಹೋಗುವಾಗ ಅಷ್ಟು ದೂರದಲ್ಲಿ ಹೋಗ್ಬೇಕು ಅಂದ್ರೆ ನನ್ಗೆ ತುಂಬಾನೇ ಭಯ ಆಗ್ತಿದ್ದೆ. ಆದ್ರೆ ನನ್ಗೆ ಅವ್ರು ಕಳಿಸಿದ್ರು, ನಿನ್ನಿಂದ ಹೋಗ್ಬೋದು, ನೀನು ಏನೆಲ್ಲ ಮಾಡ್ಬೋದು ಅಂತೇಳಿ. ಆ ದಿವಸ ನಾನು ಫಸ್ಟ್ ಡೇ ಹೋಗುವಾಗ ತುಂಬಾ ಮಳೆ ಕೂಡ ಬರ್ತಿತ್ತು, ನಾನು ಯಾವ ಬಸ್ ತಕೊಳ್ಬೇಕು ಎಲ್ಲಿಂದ ತಕೊಳ್ಬೇಕು ಅಂತಲೇ ಗೊತ್ತಿರ್ಲಿಲ್ಲ, ಮೊಬೈಲ್ ಕೂಡ ಇರ್ಲಿಲ್ಲ ಅವಾಗ. ನಾನು ಹೋದೆ ಅಲ್ವಾ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಹೊತ್ತು ಕೂತೆ, ಅತ್ತೆ ನಾನು ಯಾಕೆ ನನ್ನನ್ನು ಇಲ್ಲಿ ಸೇರಿಸಿದ್ರು ದೇವರೇ ಅಂತ ತುಂಬಾ ಒಂದು ಗಂಟೆ ಏನ ಹತ್ತಿದ್ದೇನೆ ಅದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತು. ಆಮೇಲಿಂದ ಅದೇ ಒಂದು ಅಲು ಉಂಟಲ್ಲ, ನನ್ನ ಇನ್ನೂ ಧೈರ್ಯಗೊಳಿಸ್ತೇನೆ, ಎಲ್ಲಿ ಬೇಕಾದ್ರೂ ಹೋಗಿ ಬರ್ತೀನಿ ಅಂತ. ಖಂಡಿತ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ಕುಟುಂಬದವರನ್ನ ಅಭಿನಂದಿಸ್ಲೇಬೇಕು, ಯಾಕಂದ್ರೆ ನಿಮ್ಮಲ್ಲಿ ಇಷ್ಟೊಂದು ಧೈರ್ಯ ಪ್ರೋತ್ಸಾಹ ಆತ್ಮವಿಶ್ವಾಸವನ್ನು ಅವರು ತುಂಬಿಸಿದ್ದಾರೆ ಅಂತ ಹೇಳ್ಬೋದು. ನಾವು ಸವಾಲುಗಳನ್ನು ತೆಗೆದುಕೊಳ್ಳದೆ ಹೋದ್ರೆ ಹೌದು, ನಿಮ್ಮಿಂದ ತುಂಬಾ ವಿಷಯ ತಿಳ್ಕೊಂಡ್ವಿ, ನಿಮ್ಮ ಕವಿತೆಗಳನ್ನು ಕೇಳಿಕೊಂಡ್ವಿ, ಒಳ್ಳೊಳ್ಳೆ ಸಂದೇಶ ಸಹ ನಿಮ್ಮಿಂದ ಸಿಕ್ತು. ಇಷ್ಟು ಹೊತ್ತು ನೀವು ನಮ್ಮೊಂದಿಗಿದ್ರಿ, ನಮ್ಮ ಈಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೇವೆ, ಸಮಯ ಮುಗಿದೋಯ್ತು. ಹಾಗೆಯೇ ನೀವು ಕನ್ನಡ ಭಾಷೆಯಲ್ಲಿ ಬರಿತಿದ್ದೀರಿ, ಇನ್ನು ಇಂಗ್ಲೀಷಲ್ಲಿ, ಹಿಂದಿಯಲ್ಲೂ ಹೇಳಿದ್ರಲ್ಲ, ಇಂಗ್ಲೀಷಲ್ಲಿ ಬರಿಬೇಕನ್ನುವಂಥದ್ದು ಒಂದು ಆಸೆ ಇದೆ ನಿಮ್ಮಲ್ಲಿ, ಆದಷ್ಟು ಬೇಗ ಬರೀರಿ, ನಮ್ಮ ಸಮಾಜಕ್ಕೆ ಒಳ್ಳೆಯ ಬರಹಗಳನ್ನು ಕೊಡಿ ಅಂತೇಳಿ ನಿಮಗೆ ನಾನು ಸ್ಪಂದನ ವಾಹಿನಿಯ ಪರವಾಗಿ ನಾನು ನಿಮಗೆ ಶುಭ ಹಾರೈಸ್ತಿದ್ದೇನೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇಂದಿನ ಕವಿ ಸಮಯ, ಹಿರಿಯ ಕಿರಿಯ ಎಲೆಮರೆಯ ಕವಿಮನಗಳ ಅನಾವರಣ. ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ, ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನಾ.